Wait up! 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 Wait
ఈ శ్రావణ మాస నాలుగే వార ఈ లోక కీడం గురించి ఎలా భక్త తెలుగు తెలుసు. ఈ శ్రావణ మాస ఎలా ನನ್ನ ರಾಜಾಂಗಳ ತುಳಿದಿದ್ದವರಿಗೆ ಮಾತ್ರ ಸಕಲ ಕಷ್ಟ ಮಾತ್ರ ಇರೋದಿಲ್ಲ ಅಂತ ತಿಳಿಸತ್ತ.
ನೋಡೋಣ. ಅದೇನೇನು ಕಷ್ಟ ಇರುತ್ತೋ ನೋಡೋಣತ್ತ. ಅಪ್ಪಯ್ಯ ದುಡಾದುಡದಿಂದ ಇದ್ದವರಿಗೆ ಮಾತ್ರ ಫಲನು ಸಮೇತ ಕೊಡ್ತೀನಂತ ತಿಳಿಸತ್ತ. ಈಗ ಏನೋ ರೋಗ ಇದ್ರು, ಯಾವ ಮಾಟಕ ಮಂತ್ರ ಇದ್ರು, ಈ ಶ್ರಾವಣ ಮಾಸದಲ್ಲಿ ಮಾತ್ರ ಬಿಡುಗಡೆ ಮಾಡ್ತೀನಂತ ತಿಳಿಸತ್ತ. ಮತ್ತೊಂದು ತೂಕ ಏನಿದ್ರು ನಾನು ಹೊಡಿತೇನಂತ ತಿಳಿಸತ್ತ. ಇದು ಮಾತ್ರ ಪ್ರಪಂಚಕ್ಕೆ ತಿಳಿಸೋ ಒಂದು ಮಾತ್ರ ತಿಳಿಸ್ತಾ ಇದ್ದೀನಿ. ನನ್ನ ಜಾತ್ರೆಯಲ್ಲಿ ಮಾತ್ರ ಜನಗಳಿಗೆ ಸಂತೃಷ್ಟಿ ಅಂತ ತಿಳಿಸಿದ್ದೆ, ಬೆಳೆ ಸಮೇತ ಸಂತೃಷ್ಟಿ ಅಂತ ತಿಳಿಸಿದ್ದೆ. ಆದರೆ ದೇವರ ದೇವತೆಗಳ ಸಮೇತ ಜನಗಳಿಗೆ ಕಷ್ಟ ಕೊಡಬೇಕಂತ ಆಜ್ಞೆ ಆಗ್ತಿರೋದು ಬದ್ಧ. ಇದು ನನ್ನ ಆಜ್ಞೆ. ಚತುರ್ಲೋಕ ಎದ್ದು ಬಂದ್ರೂ ಮಾತ್ರ ಸಂತೃಷ್ಟಿ ಸಂತೃಷ್ಟಿನೇ ಉಂಟತ್ತ. ಯಾವ ಕೊರೋನ ಸಮೇತ ಬಿಟ್ಟುಕೊಡಲ್ಲ. ಮತ್ತೆ ಕೊರೋನ ಎಬ್ಬಿಸ್ಬೇಕಂತ ತೋಗ್ತಾ ಇದ್ದಾರೆ. ಆದ್ರೂ ಇಲ್ಲದಂತೆ ಮಾಡ್ತಾ ಇದ್ದೀನತ್ತ. ಈ ಕೂಗು ಮಾತ್ರ ಎಲ್ಲ ಕಡೆ ತಿಳಿಸು. ಈ ಶ್ರಾವಣ ಮಾಸ ಮಾತ್ರ ನನ್ನ ರಾಜ್ಯಗಳ ಕಡೆ ನಡೆಯಂತ ತಿಳಿಸತ್ತ. ಎಲ್ಲ ಭಕ್ತಾದಿಗಳಿಗೂ ಡಂಗೋ ಸಹಸ್ರೇ.